ಕೆಲ ದಿನಗಳ ಹಿಂದೆ ಅಷ್ಟೇ ಮೋದಿ ಅವರು ಹೇಳೋರು ಕಾಂಗ್ರೆಸ್ನವರು ಮಹಿಳೆಯರಿಗೆ ಮರ್ಯಾದೆ ಕೊಡಲ್ಲ, ಗೌರವ ಕೊಡಲ್ಲ ಅಂತ. ಸೊ ಆ ಸಂದರ್ಭದಲ್ಲಿ ಆ ಮೋದಿ ಅವರು ಭಾಷಣ ಮಾಡಿದ ಆ ಹೊತ್ತಲ್ಲೇ ಈ ಆಕ್ಚುಲಿ ಬೆಳವಣಿಗೆ ಆಗಿದೆ. ಆಹ್ವಾನ ಪತ್ರಿಕೆ ಹೊರಬಂದು ಅದರಲ್ಲಿ ಬ್ರಿಜ್ಭೂಷಣ್ ಅವರ ಹೆಸರು ಕಾಣಿಸಿಕೊಂಡಿದ್ದು. ಆದ್ರೆ ಒಂದು ಪಕ್ಷಕ್ಕೆ ತಾನು ಯಾವ ಸಿದ್ಧಾಂತವನ್ನ ಯಾವುದನ್ನು ವಿರೋಧಿಸಿಕೊಂಡು ಬಂದಿದೆ, ಅದಕ್ಕೆ ಏನ್ ಬ್ರಿಜ್ಭೂಷಣ್ ಏನು 100-200 ವರ್ಷಗಳ ಇತಿಹಾಸದ ಕಥೆಗಳೇನಲ್ಲ, ಮೊನ್ನೆ ಮೊನ್ನೆ ಆಗಿರುವಂತದ್ದು, ಯಾಕೆ ಹೀಗಾಗ್ತಿದೆ ಅಂತೇಳಿ ಕಾಂಗ್ರೆಸ್ ನಾವು ಇಟ್ಸ್ ಕಂಪ್ಲೀಟ್ಲಿ ಒಂಥರ ಈ ಅಧಿಕಾರ ಬಂದ ಬಳಿಕ ಈ ಹಿಂದೆ ಏನಾಗ್ತಿದೆ, 6 ತಿಂಗಳ ಹಿಂದೆ ಏನಾಯ್ತು ಎನ್ನುವಂಥದ್ದನ್ನ ಕಳ್ಕೊಬಿಟ್ರ. ಅಲ್ಲ, ಕಾಂಗ್ರೆಸ್ ಅನ್ನುವಂಥದ್ದೇ ಒಂದು ಒಕ್ಕೂಟ, ಅದು ಅದೊಂದು ಒಂದು ಒಕ್ಕೂಟ ಚಿಂತನೆಗಳ ಒಕ್ಕೂಟ ಅದು ಅಷ್ಟೇ. ಅಲ್ಲಿ ಎಲ್ಲರೂ ಇದ್ದಾರೆ. ಈಗ ಅಶೋಕ್ ರೈ ಯಾರು ಅಂತಂದ್ರೆ, ಅಶೋಕ್ ರೈ ಈ ಹಿಂದೆ RSS ಇದ್ದವರು. ಈ ಹಿಂದೆ ಅಂದ್ರೆ ಒಂದು 10 ವರ್ಷ ಹಿಂದೆ ಇದ್ದವರಲ್ಲ, ಎಲೆಕ್ಷನ್ ಆಗೋದಕ್ಕಿಂತ 3 ದಿವಸದ ಹಿಂದೆ ಅಥವಾ ಅವರು ನಾಮಿನೇಷನ್ ಹಾಕೋದಕ್ಕಿಂತ 4 ದಿವಸದ ಹಿಂದೆ RSS ಇದ್ದವರು. ಈ ಅವರು RSS ಇಂದ ಕಾಂಗ್ರೆಸ್ಗೆ ಬಂದಿರುವಂಥದ್ದು ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಬಂದಿರೋದೇ ವಿನಃ ಸೈದ್ಧಾಂತಿಕವಾಗಿ ಪರಿವರ್ತನೆ ಹೊಂದಿ ಬಂದಿರುವಂಥವ್ರಲ್ಲ ಅವರು. ಈಗ ತುಂಬ ಜನ RSS ಸೈದ್ಧಾಂತಿಕವಾಗಿ ಪರಿವರ್ತನೆ ಹೊಂದಿ ಮನುಷ್ಯತ್ವದ ಪರ ಜನರಾಗಿದ್ದಾರೆ. ಉದಾಹರಣೆಗೆ ನಮ್ಮ AK ಸುಬ್ಬಯ್ಯನವರು, ಅವರು ದೊಡ್ಡ RSSನ ನಾಯಕರು, BJP ನಾಯಕರಾಗಿದ್ದವರು. ಅವರು ಅದರ ವಿರುದ್ಧ ಹೋರಾಟವನ್ನು ರೂಪಿಸ್ತಾರೆ. ಆನಂತರ ಮಹೇಂದ್ರ ಕುಮಾರ್, ಸುಧೀರ್ ಕುಮಾರ್ ಮರಳ್ಳಿ, ನಿಕೇತ್ ರಾಜ್ ಮೌರ್ಯ, ಈಗಿನ ಪೀಳಿಗೆ ಇವರೆಲ್ಲರೂ ಕೂಡ RSSನಿಂದ RSSನ ಸಿದ್ಧಾಂತಗಳನ್ನು ಸಂಪೂರ್ಣವಾಗಿ ತಿಳ್ಕೊಂಡು ಆನಂತರ ಅದರ ವಿರುದ್ಧ ಇರುವಂತಹ ಮಾನವತೆಯ ಪರ ಇರುವಂತಹ ಸಿದ್ಧಾಂತವನ್ನು ಸಂಪೂರ್ಣ ಸ್ಟಡಿ ಮಾಡಿ, ಇಲ್ಲ ನಾವು ಇದನ್ನು ಆಯ್ಕೆ ಮಾಡ್ಕೊಳ್ಬೇಕು, ಇದೇ ಸರಿಯಾದ ದಾರಿ, ಇದೇ ಬುದ್ಧನ ಮಾರ್ಗ, ಇದೇ ಅಂಬೇಡ್ಕರ್ ಮಾರ್ಗ, ಇದೇ ಕುವೆಂಪು ಮಾರ್ಗವೇ ಸರಿಯಾದ ದಾರಿ ಅನ್ನುವಂಥದ್ದನ್ನು ಮನಗಂಡು ಅವರು ಕಾಂಗ್ರೆಸ್ಗೆ ಬಂದಿರ್ಬೋದು ಅಥವಾ ಜನಪರ ಚಳವಳಿಗೆ ತೊಡಗಿಸ್ಕೊಂಡಿರ್ಬೋದು. ಅಶೋಕ್ ರೈಗೆ ಅಂತ ಇತಿಹಾಸ ಇದೆಯಾ? ಕಾಂಗ್ರೆಸ್ಸು ಸೈದ್ಧಾಂತಿಕವಾಗಿ ಗಟ್ಟಿತನ ಇಲ್ಲ ಅದಕ್ಕೆ. ಕಾಂಗ್ರೆಸ್ನ ಸಿದ್ಧಾಂತ ಏನು ಅನ್ನುವಂಥದ್ದು ಅವರಿಗೆ ಗೊತ್ತಿಲ್ಲ. ಜಾತ್ಯತೀತ ಸಿದ್ಧಾಂತ ಅನ್ನುವಂಥದ್ರ ವ್ಯಾಖ್ಯಾನ, ಅದರ ಅದನ್ನು ಯಾವ ರೀತಿ ವ್ಯಾಖ್ಯಾನಿಸಬೇಕು ಅನ್ನೋದು ಗೊತ್ತಿಲ್ಲ. ಅಲ್ಲ, ಜಾತ್ಯತೀತ ಸಿದ್ಧಾಂತ ಅಂತ ಹೇಳ್ತಾರೆ. ಸರಿ, ಜಾತ್ಯತೀತ ಸಿದ್ಧಾಂತ, ಜಾತ್ಯತೀತ ಸಿದ್ಧಾಂತದ ವಿಸ್ತಾರತೆ ಏನು? ನಾವು ಧರ್ಮಾತೀತವಾಗಿ ಬದುಕುವುದು ಅಂದರೆ ಏನು ಅಂತಂದರೆ, ಧರ್ಮಾತೀತ ಅಂತಂದರೆ ನಾನು ಹಿಂದೂಗಳ ಹಬ್ಬವನ್ನು ಮಾಡೋದು, ಮುಸ್ಲಿಮರ ಹಬ್ಬ ಮಾಡೋದು, ಕ್ರಿಶ್ಚಿಯನ್ರ ಹಬ್ಬ ಮಾಡೋದು ಧರ್ಮಾತೀತ ಅಲ್ಲ. ಧರ್ಮಾತೀತ ಅಂದರೆ ಏನು, ಜಾತ್ಯತೀತ ಅಂದರೆ ಏನು ಅನ್ನುವಂಥದ್ರ ಕನಿಷ್ಠ ಕಲ್ಪನೆ ಆಗಲಿ ಅಥವಾ ಕನಿಷ್ಠ ಅರಿವಾಗಲಿ ಅವರಿಗಿಲ್ಲ. ಆ ಕಾರಣದಿಂದಾಗಲೇ ಬ್ರಿಜ್ಭೂಷಣ್ಣನ್ನು ಅವರು ಕರೀತಾರೆ. ಕರೆದ ನಂತರ ಅವರು ಇಲ್ಲೆಲ್ಲ ಅವರು ಸಿದ್ಧಿಯವರು ಹೇಳಿದ್ರೆ ಅದಕ್ಕೋಸ್ಕರ ನಾನು ಕರೆದೆ ಅನ್ನುವಂಥ ಸಮರ್ಥನೆಯನ್ನು ಕೊಡ್ತಾರೆ. ಅವರಿಗೆ ಗೊತ್ತಿಲ್ವ ಅಂತ ಕೇಳಿದರೆ ಎಲ್ಲವೂ ಗೊತ್ತಿದೆ, ಆದರೆ ಯಾವುದೂ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಇರುವಂಥವ್ರು ಅವರು. ಪ್ರಿಯಾಂಕಾ ಗಾಂಧಿ ಅವರೇ ಆ ಬ್ರಿಜ್ಭೂಷಣ್ ವಿರುದ್ಧ ದೊಡ್ಡ ರೀತಿಯ ಹೋರಾಟವನ್ನು ಮಾಡಿದರು ಮತ್ತು ಅದು ರಾಷ್ಟ್ರಮಟ್ಟದಲ್ಲಿ ದೊಡ್ಡ ಚರ್ಚೆ ಆಯಿತು. BJP ಅವರು ಬ್ರಿಜ್ಭೂಷಣ್ ಪರ ನಿಂತರು ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಬಂದಂಥ ಸಂದರ್ಭದಲ್ಲಿ ಬ್ರಿಜ್ಭೂಷಣ್ನಿಂದ ನೊಂದಂತಹ ಸಂತ್ರಸ್ತರಾದಂತಹ ಹುಡುಗಿಯರ ಬಳಿ ಬಂದಂಥ ಸಂದರ್ಭದಲ್ಲೂ ಕೂಡ RSS ಮತ್ತು BJP ಅವರು ದೊಡ್ಡ ಮಟ್ಟದಲ್ಲಿ ಟ್ರೋಲ್ ಮಾಡಿದರು. ಇದೆಲ್ಲವೂ ಕಾಂಗ್ರೆಸ್ನವರಿಗೆ ಗೊತ್ತಿದೆ, ಅಶೋಕ್ ರೈ ಅವರಿಗೂ ಗೊತ್ತಿದೆ. ಆದರೂ ಕೂಡ ಕಾಂಗ್ರೆಸ್ಗೆ ಸ್ಪಷ್ಟವಾದ ಸಿದ್ಧಾಂತ ಇಲ್ಲದೇ ಇರೋದ್ರಿಂದ ಮತ್ತು ಈ ರೀತಿಯ ವ್ಯವಸ್ಥೆಯನ್ನು ಮಾಡಿದಂತ ಸಂದರ್ಭದಲ್ಲಿ ಕೇಳುವವರಿಲ್ಲದೇ ಇರೋದ್ರಿಂದ ಸೈದ್ಧಾಂತಿಕವಾಗಿ ಪ್ರಶ್ನೆ ಮಾಡುವಾಗಲೆಲ್ಲ ಅನ್ಸುವಂತದ್ದು, ಈಗ ಈ ತರ ಬಂದು ಹೋಗುವವರಿಗೆ 5 ವರ್ಷದ ಪಿರಿಯಡ್ ಏನಿದೆ, 5 ವರ್ಷದ ಕಾಲಾವಧಿ ಏನಿದೆ, ಹೌದು, ಆ ಕ್ಷಣದ ಲಾಭಗಳಷ್ಟೇ. ಮುಂದಿನ 5 ವರ್ಷಕ್ಕೆ ಅವರು ದೇ ವಿಲ್ ಸ್ಟೆಪ್ ಮತ್ತೆ ಚುನಾವಣೆಯಲ್ಲಿ ಅವರು ಒಂದು ದುಡ್ಡು ಚೆಲ್ತಾರೆ, ಇನ್ನೊಂದು ಜಾತಿಯ ಮೂಲಕ ಎಲೆಕ್ಟ್ ಆಗ್ತಾರೆ, ಯಾವುದೇ ರೀತಿ ಬೇರೆ ಪಾರ್ಟಿಗೆ ಹೋಗ್ತಾರೆ. ಅಥವಾ ಸೈದ್ಧಾಂತಿಕವಾಗಿ ಅವರಿಗೆ ಯಾವುದೇ ಬದ್ಧತೆಗಳು ಇರುವುದಿಲ್ಲ, ಇಲ್ಲ, ಕಾಂಗ್ರೆಸ್ನಲ್ಲಿ ಸೈದ್ಧಾಂತಿಕ ಬದ್ಧತೆ ಇರುವ ನಾಯಕರು ಬಹಳ ಕಮ್ಮಿ. ಇದ್ರೂ ಕೂಡ ಅವರಿಗೆ ನಾವು ಹಿಂದೂಗಳ ವಿರುದ್ಧ ಅಲ್ಲ ಅನ್ನುವಂಥದ್ದನ್ನು ಹೇಗೆ ತೋರಿಸ್ಕೊಳ್ಬೇಕು ಮತ್ತು ನಮ್ಮ ಆಚರಣೆಗಳು ಯಾವ ರೀತಿ ಇರಬೇಕು ಅನ್ನೋಂಥ ಅವರಿಗೆ ಗೊತ್ತಿಲ್ಲ. ಹಿಂದೂಗಳ ವಿರುದ್ಧ ನಾವು ಹಿಂದೂಗಳ ಪರ ಅಲ್ಲ, ನಾವು ಹಿಂದೂಗಳ ಏಕ ಇದಲ್ಲ ನಾವು ಅನ್ನುವಂಥದ್ದನ್ನು ತೋರಿಸ್ಲಿಕ್ಕೆ ಅವರು ಮುಸ್ಲಿಂ ವಿರೋಧಿಗಳಾಗುವಂಥದ್ದು ಅಥವಾ ಇನ್ನೊಂದು ಸಮುದಾಯದ ವಿರೋಧಿಗಳಾಗುವಂಥದ್ದನ್ನು ಕೂಡ ಕಾಂಗ್ರೆಸ್ನವರು ಮಾಡ್ತಾರೆ. ಯಾಕೆ ಅಂತಂದರೆ ಅವರಿಗೆ ಆ ರೀತಿಯ ಅರಿವಿನ ಕೊರತೆನೂ ಇರ್ಬೋದು, ಜೊತೆಗೆ ಸಿದ್ಧಾಂತದ ಒಂದು ಇದಿಲ್ಲ, ಅವರಿಗೆ ಸಿದ್ಧಾಂತದ ಓದು ಇಲ್ಲ, ಗಟ್ಟಿತನ ಇಲ್ಲ, ಬದ್ಧತೆ ಇಲ್ಲ. ಆ ಕಾರಣಕ್ಕಾಗಿ ಇಂಥದ್ದು ನಡೀತಾ ಇರ್ತದೆ. ಬ್ರಿಜ್ಭೂಷಣ್ ಪ್ರಕರಣ ಕೂಡ ಅಂಥದ್ದೇ ಒಂದು. ಕಲ್ಚರಲ್ ಪೊಲಿಟಿಕ್ಸು ಗೊತ್ತಿಲ್ಲ ಅವರಿಗೆ, ಜೊತೆಗೆ ಬ್ರಿಜ್ಭೂಷಣ್ನ ಹಿನ್ನೆಲೆಗಳು ಗೊತ್ತಿದ್ರು ಕೂಡ ಇಲ್ಲ BJP ಅವರಲ್ಲ ಇರಲಿ, ನಾವು ಎಲ್ರಿಗೂ ಸಮಾನ, BJP ಅವರು, ಕಾಂಗ್ರೆಸ್, JDS ಎಲ್ಲರೂ ಬರಲಿ, ಕಮಲ ಎಲ್ಲರದ್ದು ಅನ್ನೋಂಥ ಮನೋಭಾವನೆ ಏನಿದೆ, ಈ ರೀತಿ ಅವಾಂತರಗಳನ್ನು ಮಾಡುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.